नमस्कार मत स्वागत सो व्यार्थिगे ओद सूक्तव समय यूं भाला जन कीरा सो किल के रात्रि कॉन्सट्रेशन चलते किलवे बेगे चेन सो निम प्राक्टिस तकते ये ओदन आवि बट ओद सैलेंट आगे आयता टी वि मोबाइल दूर इटू सैलेंट इटी मैंड कॉन्सट्रेशन चेना बेरे ये कड़े गमन को ओद याकंटे ओदी अ मुख्य अस्टू अर्थमक ओदी अ मुख्य गंटेगटे ओदिंत स्वल्प ओद चेना अर्थमक ओद सण टिप्स जो नानु मत अंकगणित इन प्रॉब्लम सालवे सो इत बंद क्वेश्चन ऐनपंद्रे ಎಷ್ಟು ವರ್ಷಗಳಲ್ಲಿ ರೂಪಾಯಿ 1200 ರ ಮೊತ್ತವು ವಾರ್ಷಿಕ 5%ದಷ್ಟು ಸರಳ ಬಡ್ಡಿ ದರದಲ್ಲಿ 1800 ಆಗುತ್ತದೆ ಅಂದ್ರೆ ನಮ್ಮತ್ರ 1200 ರೂಪಾಯಿ ಇದೆ ಅದನ್ನ 1800 ರೂಪಾಯಿ ಹಾಕಬೇಕು ಅಂದ್ರೆ 5% ಬಡ್ಡಿ ತರ ಎಷ್ಟು ವರ್ಷ ಬೇಕಾಗುತ್ತೆ ಅಂತ ಸೋ ಇದಕ್ಕೆ ಒಂದು ಫಾರ್ಮುಲಾ ಇದೆ ನಾವು ನೋಡಿರ್ತೀವಿ ಸಿಂಪಲ್ ಇಂಟರೆಸ್ಟ್ ಫಾರ್ಮುಲಾ ಸೋ ಸಿಂಪಲ್ ಇಂಟರೆಸ್ಟ್ ಅಂದ್ರೆ एस ई अंदर सिंपल इंटरेस्ट इज इक्वल टू पी टी आर बाय 100 याके बंदिद्दीनि निमगे इदन्न ज्ञापक इट्कोळ्ळक्के सुलभ इदन्न कन्नडदल्लि एनु हेळ्तारे अंद्रे सिंपल इंटरेस्ट न सरळ बड्डि अंत हेळ्तारे इदरल्लि पी अंद्रे प्रिन्सिपल अमौंट अदन्न कन्नडदल्लि असलु इंटू टाइम अंद्रे काल ಇದು ರೇಟ್ ಆಫ್ ಇಂಟರೆಸ್ಟ್ ಅಂದ್ರೆ ಬಡ್ಡಿಯ ದರ ಬಡ್ಡಿಯ ದರ ಕೆಳಗಡೆ 100 ಇದೆ ಸೋ ಇದು ಫಾರ್ಮುಲಾ ನೀವು ನಿಮಗೆ ಯಾವುದು ಅನುಕೂಲ ಆಗುತ್ತೆ ಅದನ್ನ ಜ್ಞಾಪಕ ಇಟ್ಕೊಳ್ಳಿ ಈ ಎರಡರಲ್ಲಿ ಒಂದು ಫಾರ್ಮುಲಾ ಜ್ಞಾಪಕ ಇಟ್ಕೊಂಡ್ರೆ ನಾವು ಈ ಕೊಟ್ಟಿರುವಂತ ಪ್ರಾಬ್ಲಮ್ ಅಲ್ಲಿ ಯಾವುದೇ ಅನ್ನೋನ್ ಟರ್ಮ್ಸ್ ಅಂತ ಗೊತ್ತಿಲ್ಲದ ಯಾವುದು ಇದ್ರು ಅಸಲು ಗೊತ್ತಿಲ್ಲ ಅಂದ್ರೆ ಅಥವಾ ಕಾಲ ಗೊತ್ತಿಲ್ಲ ಅಂದ್ರೆ ರೇಟ್ ಆಫ್ ಇಂಟರೆಸ್ಟ್ ಅಥವಾ ಬಡ್ಡಿಯ ದರ ಗೊತ್ತಿಲ್ಲ ಅಂದ್ರೆ ಕಂಡುಹಿಡಿಯಬಹುದು ಸೋ ಈ ಒಂದು ಫಾರ್ಮುಲಾ ಇಟ್ಕೊಂಡು ನಾವು ಇದನ್ನ ಏನೇನು ಕೊಟ್ಟಿದ್ದಾರೆ ಅಸಲು 1200 ರೂಪಾಯಿ ಕೊಟ್ಟಿದ್ದಾರಾ ಕೊಟ್ಟಿದ್ದಾರೆ ಓಕೆ ಕಂಡುಹಿಡಿಯಬೇಕಾದ್ರೆ ಕಾಲ ಕಂಡುಹಿಡಿಯಬೇಕು ರೇಟ್ ಆಫ್ ಇಂಟರೆಸ್ಟ್ ಕೊಟ್ಟಿದ್ದಾರೆ ಬಡ್ಡಿ ಅದರ 5 ಅಂತ ಕೊಟ್ಟಿದ್ದಾರೆ ಸೋ ಸರಳ ಬಡ್ಡಿ ಎಷ್ಟು ಸರಳ ಬಡ್ಡಿ ಬೇಕು ಅಂತ ಆಗಬೇಕು ಅಂದ್ರೆ ನಾವು ಸೋ ಈಗ ಒಟ್ಟು ಮೊತ್ತದಲ್ಲಿ ಅಸಲನ್ನ ಕಳೆಯಬೇಕು ಒಟ್ಟು ಮೊತ್ತ ಎಷ್ಟು ಇದೆ ನಮ್ಮತ್ರ 1800 ರೂಪಾಯಿ ಇದೆ ಸೋ ಅಂತ್ಯದಲ್ಲಿ ಅಂದ್ರೆ ಈಗ ನಮ್ಮತ್ರ ಫೈನಲ್ 1800 ರೂಪಾಯಿ ಇದೆ ಸೋ ಮುಂಚೆ ಎಷ್ಟಿತ್ತು 1200 ರೂಪಾಯಿ ಇತ್ತು ಸೋ ಒಟ್ಟು ಮೊತ್ತದಲ್ಲಿ ಅಸಲನ್ನ ಕಳೆದ್ರೆ ನಮ್ಮತ್ತಿರೋ ಬಡ್ಡಿಯ ಅಮೌಂಟ್ ಸಿಗುತ್ತೆ ಅಂದ್ರೆ 600 ರೂಪಾಯಿ ಇದು ಸರಳ ಬಡ್ಡಿ 600 ರೂಪಾಯಿ ಸೋ ಈ ಸರಳ ಬಡ್ಡಿ ಅಥವಾ ಸಿಂಪಲ್ ಇಂಟರೆಸ್ಟ್ ಜಾಗದಲ್ಲಿ ನಾವು 600 ನ ಹಾಕೊಂಡಾಗ ಅಸಲು 1200 ಕಾಲನ ನಾನು ಟಿ ಅಂತ ಟೈಮ್ ಅಂತ ಹಾಗೆ ಇಟ್ಕೊತೀನಿ ಬಡ್ಡಿಯ ದರ ನಮಗೆ ಗೊತ್ತು 5% ಅಂದ್ರೆ 5% 100ಕ್ಕೆ 5 ಅಂತ ಸೋ 5 ಕೆಳಗಡೆ 100 ಹಂಗೆ ಇರುತ್ತೆ ಸೋ ಇಲ್ಲಿ 2 ನ ಕ್ಯಾನ್ಸಲ್ ಮಾಡಿದ್ರೆ ಸೋ 12 ಇಂಟು 5 60 ಆಗುತ್ತೆ 60 ಟಿ ಹಂಗೆ ಇಟ್ಕೊಳ್ಳಿ ಸೋ ಈಗ ಇಲ್ಲಿ ಏನಿದೆ ಒಂದಿದೆ ಸೋ 600 ಇಸ್ ಈಕ್ವಲ್ ಟು 60 ಟಿ ನಮಗೆ ಬೇಕಾಗಿರೋದು ಏನೋ ಟಿ ಅಥವಾ ಕಾಲ ಆ ಟಿನ ಹಾಕೊಂಡಾಗ ಈಕ್ವಲ್ ಟು 600 ಮೇಲೆ ಹೋಗುತ್ತೆ ಕೆಳಗಡೆ 60 ಬರುತ್ತೆ ಈ 60 ಕೆಳಗಡೆ ಬರುತ್ತೆ ಸೋ ಮತ್ತೆ 0 ಕ್ಯಾನ್ಸಲ್ ಆಗುತ್ತೆ 6 ಆಗುತ್ತೆ ಸೋ ಈಕ್ವಲ್ ಟು 10 ಬರುತ್ತೆ 10 ಅನ್ನೋದೇನು 10 ವರ್ಷ ಆಯ್ತಾ ಸೊ ಈಗ ನಮ್ಮ ಆಪ್ಷನಲ್ ಇದೆಯಾ ಎ 10 ಇದೆ ಸೊ ಆನ್ಸರ್ ಬರುತ್ತೆ ಸೊ ಈಗ ನೋಡೋಣ ಇದು ಸಿಂಪಲ್ ಆಗಿದೆ 10 ವರ್ಷ ನಾವು 5% ಇಂಟ್ರೆಸ್ಟಲ್ಲಿ ಕೊಟ್ಟರೆ ಈ 1200 1800 ರೂಪಾಯಿ ಆಗುತ್ತೆ ಈ ಥರ ಸಾಲ್ವ್ ಮಾಡಬೇಕು ಸೊ ಇದೇ ಥರ ಪ್ರಾಬ್ಲಮ್ನ ನೀವು ಬರ್ಕೊಂಡು ಈ ಏನಿದೆ 1200 ಆ ಜಾಗದಲ್ಲಿ 1800 ಆ ಥರ ಚೇಂಜ್ ಮಾಡಿಕೊಂಡು ಒಂದು ಎರಡು ಮೂರು ಪ್ರಾಬ್ಲಮ್ನ ಮಾಡಿ ಈ ಫಾರ್ಮುಲನ್ನು ಜ್ಞಾಪಕ ಇಟ್ಕೊಳ್ಳಿ ಸೊ ಈ ಫಾರ್ಮುಲನ್ನು ಜ್ಞಾಪಕ ಇಟ್ಕೊಂಡಾಗ ಇದನ್ನು ಸುಲಭವಾಗಿ ಸಾಲ್ವ್ ಮಾಡ್ಬೋದು ಆಯ್ತಲ್ಲ ಥ್ಯಾಂಕ್ ಯು